ಬೆಂಗಳೂರಿನಲ್ಲೂ ಭುಗಿಲೆದ್ದ ಕನ್ನಡಿಗರ ಆಕ್ರೋಶ. ಎಂಇಎಸ್ ಗೂಂಡಾಗಿರಿ ಖಂಡಿಸಿ ಪ್ರತಿಭಟನೆ. ಕರವೇ ಶಿವರಾಮೇಗೌಡ ಬಣದಿಂದ ಪ್ರತಿಭಟನೆ. ಶಿವಸೇನೆ ಬಾವುಟಕ್ಕೆ ಬೆಂಕಿ ಹಚ್ಚಿ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಎಂಇಎಸ್ ಗೂಂಡಾಗಿರಿ ಖಂಡಿಸಿ ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆ ನಡೆದಿದೆ. ಮೆಜೆಸ್ಟಿಕ್ ರಾಯಣ್ಣ ಪ್ರತಿಮೆಯ ಬಳಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಶಿವಸೇನೆಯ ಬಾವುಟಕ್ಕೆ ಬೆಂಕಿ ಹಚ್ಚಿದೆ. ಬೆಳಗಾವಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕಂಡದಾಗಿದೆ. ಪೊಲೀಸ್ ವ್ಯವಸ್ಥೆಯಲ್ಲಿ ಕನ್ನಡ ಹೋರಾಟಗಾರನ ಒಳಗಡೆ ಬಿಟ್ಕೊಂಡಲ್ಲಿ ಎಲ್ಲ ಒಂದು ರೀತಿ ಹಿಟ್ಲರ್ನ ಸಂಸ್ಕೃತಿ ರೀತಿ ಬೆಳಗಾವಿ ಇದೆ. ಯಾವ ಇದು ಇಲ್ಲ. ಅಲ್ಲಿ ಎಂಇಎಸ್ ಗುಂಡೆಗಳು ಇವತ್ತು ಸಹ ನಮಗೆ ತೊಂದರೆಗಳು ಕೊಡ್ತಾನೆ ಇದ್ದಾರೆ. ಅವ್ರ ಮೇಲೆ ಕಠಿಣವಾದ ಕ್ರಮವನ್ನು ತಗೊಳ್ಳೋದ್ರಲ್ಲಿ ಬಾಯಿ ಮಾತಲ್ಲಿ ಹೇಳ್ತಿದ್ದಾರೆ. ಇವತ್ತು ಕಠಿಣವಾದ ಕ್ರಮವನ್ನು ಯಾವ ರೀತಿಯೂ ತಗೊಂತಿಲ್ಲ. ಸಾಂಕೇತಿಕವಾಗಿ 27 ಜನ ಅರೆಸ್ಟ್ ಮಾಡಿದ್ವಿ, 32 ಜನ ನಷ್ಟ ಮಾಡಿದ್ವಿ. ಅಷ್ಟೇ ಜನ ದಾಳಿ ಧ್ವಂಸ ಮಾಡಿದ್ದು, ಅಷ್ಟೇ ಜನ ನಾಡಿನ ಏಕತೆಗೆ ಧಕ್ಕೆ ತಂದಿದ್ದು. ಅವ್ರ ಮೇಲೆ ಎಷ್ಟು ಜನ, ಎಷ್ಟು ಸಾವಿರಾರು ಜನ ಸೇರಿದ್ರು. ಅವ್ರನ್ನೆಲ್ಲ ಹಿಡಿದು ಬಂಧಿಸಬೇಕಾದಂತ ಕೆಲಸ ಸರ್ಕಾರ ಪ್ರಾಮಾಣಿಕವಾಗಿ ಮಾಡಿದ್ಯಾ ಅಂತಕ್ಕಂಥದ್ದು ಕೇಳಬೇಕು. ಇಲ್ಲಿ ಸರ್ಕಾರದ ಆಸ್ತಿಪಾಸ್ತಿ ಮೇಲೆ ದಾಳಿ ಮಾಡಿದ್ದಾರೆ, ಸರ್ಕಾರದ ಮಂತ್ರಿಗಳ ವಾಹನಗಳನ್ನ ದಾಳಿ ಮಾಡಿದ್ದಾರೆ. ಇವರು ನಿತ್ಯ ಈ ನಿಟ್ಟಲ್ಲಿ ಏಳು ಕ್ರಮ ತಗೊಂಡಿದ್ದಾರೆ. ನಮ್ಮ ಕನ್ನಡ ಹೋರಾಟಗಾರರು ಹತ್ತಿರ್ತಾರೆ. ನೀವೇನು ಹೇಳಿದ್ರಿ, ಆ ಎಂಇಎಸ್ ಕನ್ನಡ ಧ್ವಜ ಸುಟ್ಟಂತ ಎಂಇಎಸ್ ಆ ಶಿವಸೇನೆ ಧ್ವಜವನ್ನು ಸುಡಕ್ಕೋದ್ರೆ ನಮ್ಗೆ ಯಾವ ರೀತಿ ಆತಂಕಗಳಾಗುತ್ತೆ ಅಂತಕ್ಕಂಥ ನಮ್ಗೆ ಕಣ್ಣಾರೆ ನೋಡಿದ್ದೀರಾ. ಇದು ಎಲ್ಲೋ ಒಂದು ಕಡೆ ಕನ್ನಡಿಗರ ಆಸ್ತಿಗೆ ಸರ್ಕಾರ ಹಿಂದೇಟ್ ಆಗ್ತಾ ಇದೆ. ಕೂಡಲೇ ಕನ್ನಡಿಗರ ಭಾವನೆಗೆ ಒತ್ತು ಕೊಡಬೇಕು. ಇಲ್ಲವಾದ ಪಕ್ಷದಲ್ಲಿ ಅದರ ಹೊರೆ ನಾ ಕರ್ನಾಟಕ ಸರ್ಕಾರವೇ ಹೊರತ್ತೆ ಅಂತಕ್ಕಂಥದ್ದು ಹೇಳಕ್ಕೆ ಇಚ್ಛಪಡ್ತೀನಿ. ಇನ್ನು ಬೆಳಗಾವಿಯಲ್ಲಿ ಭುಗಿಲೆದ್ದ ಕನ್ನಡಿಗರ ಕಿಚ್ಚು. ಕರವೇ ನಾರಾಯಣಗೌಡ ಬಣಕ್ಕೆ ಪೊಲೀಸರ ತಡೆ. ಸುವರ್ಣಸೌಧ ಮುತ್ತಿಗೆಗೆ ಹೊರಟಂತಹ ಕಾರ್ಯಕರ್ತರನ್ನ ಪೊಲೀಸರು ತಡೆದಿದ್ದಾರೆ. ಹಿರೇಬಾಗೇವಾಡಿ ಟೋಲ್ ಬಳಿ ಕಾರ್ಯಕರ್ತರ ಜಮಾವಣೆ. ನೂರಾರು ಕಾರುಗಳಲ್ಲಿ ಆಗಮಿಸಿದ ಕರವೇ ಹೋರಾಟಗಾರರು ಎಂಇಎಸ್ ಪುಂಡರ ಬಂಧನಕ್ಕೆ ಆಗ್ರಹಿಸಿದ್ದಾರೆ. ಎಂಇಎಸ್ ಗೂಂಡಾಗಿರಿ ವಿರುದ್ಧ ಬೀದಿಗಿಳಿದಂತಹ ಕನ್ನಡಿಗರು ಸುವರ್ಣಸೌಧ ಮುತ್ತಿಗೆಗೆ ಮುಂದಾದರು. ಆದರೆ ಪೊಲೀಸರು ಇದಕ್ಕೆ ಅವಕಾಶವನ್ನ ಕೊಡಲಿಲ್ಲ. ಅರ್ಧದಲ್ಲಿಯೇ ಅವರನ್ನ ತಡೆದರು. ಬೆಳಗಾವಿಯಲ್ಲಿ ಭುಗಿಲೆದ್ದ ಕನ್ನಡಿಗರ ಆಕ್ರೋಶ. ಇಂದು ಸುವರ್ಣಸೌಧ ಮುತ್ತಿಗೆಗೆ ಕನ್ನಡ ಸಂಘಟನೆಗಳು ಮುಂದಾದವು. ಅದರಲ್ಲೂ ಕರವೇ ನಾರಾಯಣಗೌಡ ಬಣ. ರಾಜ್ಯದ ಬೇರೆ ಬೇರೆ ಭಾಗದಿಂದ ಬಂದಂತಹ ಕಾರ್ಯಕರ್ತರು ಬೆಳಗಾವಿಯ ಹಿರೇಬಾಗೇವಾಡಿ ಟೋಲ್ ಬಳಿ ಬರ್ತಾ ಇದ್ದ ಹಾಗೇನೆ ಪೊಲೀಸರು ಅವರನ್ನ ತಡೀತಾರೆ. ಕನ್ನಡ ಬಾವುಟ ಹಿಡಿದು ಕಾಲ್ನಡಿಗೆಯಲ್ಲಿಯೇ ಬಂದಂತಹ ಕಾರ್ಯಕರ್ತರು ಸುವರ್ಣಸೌಧದತ್ತ ಹೆಜ್ಜೆಯನ್ನ ಹಾಕ್ತಾ ಇದ್ರು. 10 ಕಿಲೋಮೀಟರ್ ದೂರ ಇರುವಂತಹ ಸಂದರ್ಭದಲ್ಲಿಯೇ ಪೊಲೀಸರು ಅವರನ್ನ ತಡೆದು ಕನ್ನಡ
ಇನ್ನು ಕರವೇ ಆ ಪ್ರವೀಣ್ ಶೆಟ್ಟಿ ಬಣ ಬಣವನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಸುವರ್ಣಸೌಧದತ್ತ ತೆರಳ್ತಾ ಇದ್ದಂತಹ ಪ್ರವೀಣ್ ಶೆಟ್ಟಿ ಬಣ ಪೊಲೀಸರು ಅವರನ್ನು ಕೂಡ ತಡೆ ಹಿಡಿದ್ರು. ಮಾತಿನ ಚಕಮಕಿ ನಡೆಯುತ್ತೆ, ಏನೇ ಹೇಳಿದ್ರು ಕೂಡ ಪೊಲೀಸರು ಒಪ್ಪಲಿ. ಕೊನೆಗೆ ಪ್ರವೀಣ್ ಶೆಟ್ಟಿ ಸೇರಿದ ಹಾಗೆ ಕರವೇ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಎಂಇಎಸ್ ವಿರುದ್ಧ ಇಂದು ರಾಜ್ಯದಾದ್ಯಂತ ಕನ್ನಡ ಸಂಘಟನೆಗಳ ಹೋರಾಟ. ಬೆಳಗಾವಿ ಬೆಂಗಳೂರು ಸೇರಿದ ಹಾಗೆ ರಾಜ್ಯದಾದ್ಯಂತ ಕನ್ನಡ ಪರ ಹೋರಾಟಗಾರರು ಬೀದಿಗಿಳಿದು ಹೋರಾಟವನ್ನ ಮಾಡಿದ್ದಾರೆ. ಹಿರೇಬಾಗೇವಾಡಿ ಟೋಲ್ ಬಳಿ ಪ್ರವೀಣ್ ಶೆಟ್ಟಿ ಬಣ ಹಾಗೆಯೇ ನಾರಾಯಣಗೌಡ ಬಣ ಎರಡನ್ನು ಕೂಡ ಪೊಲೀಸರು ತಡೀತಾರೆ. ಟೋಲ್ ಬಳಿ ರಸ್ತೆಯಲ್ಲಿಯೇ ಮಲಗಿ ಪ್ರತಿಭಟನೆ ಮಾಡ್ತಾ ಇರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.